ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ಭಯಂಕರವಾದಂತಹ ಭಾನುವಾರ ಈ ಆರು ರಾಶಿಯವರಿಗೂ ಭಾರಿ ಅದೃಷ್ಟ ಶುರುವಾಗ್ತಿದೆ ಹಾಗೂ ಮಹಾಶಿವನ ಪುತ್ರರಾಗ್ತಿದ್ದಾರೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಯಾವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಈ ಆರು ರಾಶಿಯವರಿಗೂ ರಾಜ್ಯೋಗ ಆರಂಭವಾಗ್ತಾ ಇದೆ ಈ ಆರು ರಾಶಿಯವರು ಕೆಲಸದಲ್ಲಿ ಉತ್ತಮ ಯಶಸ್ಸು ಮತ್ತು ಲಾಭದಾಯಕವಾಗಿರ್ತದೆ ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳು ಕಡಿಮೆಯಾಗ್ತಾ ಹೋಗಿ ಒಳ್ಳೆಯ ದಿನಗಳು ಬರ್ತದೆ ನಿಂತು ಹೋದ ಕೆಲಸಗಳು ಶೀಘ್ರದಲ್ಲೇ ಪ್ರಾರಂಭವಾಗ್ತದೆ ಅಂದುಕೊಂಡ ಕೆಲಸಗಳನ್ನ ಮಾಡ್ತೀರಾ ಕೆಲಸದಲ್ಲಿ ಬಡ್ತಿ ದೊರೆತದೆ ಖರ್ಚು ಹಣದ ವಿಚಾರದಲ್ಲಿ ಉತ್ತಮ ರೀತಿಯಾಗಿ ನೀವು ನಿಭಾಯಿಸ್ತೀರಾ ಅನಗತ್ಯ ಖರ್ಚು ಮಾಡಬೇಡಿ ನಿಮ್ಮ ಬಜೆಟ್ ಪ್ಲಾನ್ ಮಾಡ್ಕೊಳ್ಳಿ ಮತ್ತು ನಿಮಗೆ ವಿವಾಹವಾಗಿದ್ರೆ ಕಂಕಣ ಭಾಗ್ಯ ಕೂಡಿಬಾರದೆ ಇದ್ರೆ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಜೊತೆಗೆ ಸಂಗಾತಿಯ ಜೊತೆಗೆ ಜೀವನವನ್ನ ಉತ್ತಮವಾಗಿ ನಡೆಸುವ ಯೋಗ ಇದೆ ನಿಮ್ಮ ಪ್ರೀತಿ ಪಾತ್ರರಿಂದ ಉತ್ತಮ ಸಲಹೆಗಳನ್ನು ಪಡೆದುಕೊಳ್ತೀರಾ ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಬರ್ತದೆ ನೀವು ಅದನ್ನ ನಿಭಾಯಿಸ್ತೀರಾ ವ್ಯಾಪಾರದಲ್ಲಿ ದೊಡ್ಡ ಲಾಭವನ್ನ ನೀವು ಗಳಿಸ್ತೀರಾ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ಬಗೆಹರಿತದೆ ಮನೆಯಲ್ಲಿ ನೆಮ್ಮದಿಯ ಸುಖ ಶಾಂತಿ ನೆಲೆಸುತ್ತದೆ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಈ ದಿನ ತುಂಬಾ ಅನುಕೂಲಕರವಾಗಿರುತ್ತದೆ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತದೆ ಈ ರಾಶಿಯವರು ಕಷ್ಟಪಟ್ಟು ದುಡಿಯೋರಾಗ್ತೀರಾ ಅದಕ್ಕಾಗಿ ಇವರು ಎಷ್ಟು ಕಷ್ಟಪಟ್ಟು ದುಡಿತಾರೋ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತು ಶಿವನ ಕೃಪೆ ಈ ರಾಶಿಯವರ ಮೇಲೆ ಇರೋದ್ರಿಂದ ಜೀವನವು ಸುಖಮಯವಾಗಿರ್ತದೆ ಯಾವುದಾದರೂ ಹೊಸ ಕೆಲಸವನ್ನ ಪ್ರಾರಂಭಿಸಲು ಇದು ಸೂಕ್ತವಾದ ಸಮಯ ಅಂತ ಹೇಳಲಾಗ್ತಾ ಇದೆ ಇನ್ನು ಇಷ್ಟೆಲ್ಲ ಲಾಭವನ್ನ ಪಡ್ಕೊಳ್ತಿರ್ತಕ್ಕಂಥ ರಾಶಿಗಳು ಯಾವುವು ಅಂದರೆ ವೃಷಭ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಮತ್ತು ಮೀನ ರಾಶಿ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು